ಹಾಯ್ ವೀಕ್ಷಕರೇ, ಎಲ್ಲರಿಗೂ ಮೀಡಿಯಾ ಹೌಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯ ವಿಶೇಷ, ಎಷ್ಟೋ ದೇಶಗಳಲ್ಲಿ ಹಗಲು ಮಾತ್ರ ಇರುತ್ತೆ, ರಾತ್ರಿಯೇ ಆಗಲ್ಲ. ಸೂರ್ಯಾಸ್ತ ಆದರೂ ಕೂಡ ಕೆಲವು ನಿಮಿಷ ಅಥವಾ ಕೆಲವು ದಿನಗಳು ಮಾತ್ರ. ಅಂತಹ ವಿಶೇಷತೆಯನ್ನು ಹೊಂದಿರುವಂತಹ ದೇಶಗಳು ಯಾವುದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ವೀಕ್ಷಕರೇ, ಇವತ್ತು ನಿಮಗೆ ರಾತ್ರಿಯನ್ನೇ ಕಾಣದ ಜಗತ್ತಿನ 6 ದೇಶಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ. ರಾತ್ರಿನೇ ಆಗದೆ ಇರೋ ದೇಶಗಳಿದೆಯಾ ಅಂತ ಶಾಕ್ ಆಗ್ತಾ ಇದ್ದೀರಾ? ಹೌದು, ಅಂಥ ದೇಶಗಳು ನಮ್ಮ ಭೂಮಿ ಮೇಲಿದೆ. ಸೌರಮಂಡಲದ ಎಲ್ಲ ಗ್ರಹಗಳಲ್ಲಿ ವಾಸ ಯೋಗ್ಯ ಗ್ರಹವೆಂದರೆ ಅದು ನಮ್ಮ ಭೂಮಿ ಮಾತ್ರ. ಈ ಭೂಮಿಯು ಕೂಡ ಕೋಟ್ಯಾಂತರ ವರ್ಷಗಳ ಸತತ ಬದಲಾವಣೆಗಾಗಿ ವಾಸ ಯೋಗ್ಯವಾಗಿದೆ. ಭೂಮಿಯ ಮೇಲೆ ನಾವು ಬದುಕಬೇಕಾದ್ರೆ ಸೂರ್ಯ ಬೇಕೇ ಬೇಕು. ಅವನಿಲ್ಲ ಅಂದರೆ ಜಗತ್ತಿನ ಕತೆ ಮುಗಿದಂತೆ ಅಲ್ವಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ಒಟ್ಟು 195 ದೇಶಗಳಿದೆ. ಎಲ್ಲ ದೇಶಗಳಲ್ಲಿಯೂ 12 ಗಂಟೆ ಹಗಲು ಮತ್ತು 12 ಗಂಟೆ ರಾತ್ರಿ ಇರುತ್ತೆ. ದರೆ ಸಮಯ ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಆದರೆ ನಿಮಗೆಲ್ಲ ಒಂದು ವಿಷಯ ಆಶ್ಚರ್ಯ ಎನಿಸ್ಬೋದು. ಕೆಲವು ದೇಶಗಳಲ್ಲಿ ಕೆಲವು ದಿನ ಕೆಲವು ತಿಂಗಳುಗಳ ಕಾಲ ರಾತ್ರಿಯೇ ಆಗೋಲ್ಲ, ಬರೀ ಹಗಲು ಮಾತ್ರ ಇರುತ್ತೆ. ಜಗತ್ತಿನಲ್ಲಿ ಕೆಲವು ತಿಂಗಳುಗಳ ಕಾಲ ಸೂರ್ಯನೇ ಮುಳುಗದಿದ್ರೆ ಊಹಿಸಿಕೊಳ್ಳಿ ಅಲ್ಲಿನ ಜನರ ಜೀವನ ಶೈಲಿ ಹೇಗಿರಬೇಡ. ರಾತ್ರಿಯೇ ಆಗದಿದ್ದ ಮೇಲೆ ನಿದ್ರೆ ಹೇಗೆ ಮಾಡ್ತಾರೆ, ಸಮಯವನ್ನಾದರೂ ಹೇಗೆ ಕಳೀತಾರೆ ಎಂದು ಆಶ್ಚರ್ಯವೆನಿಸುತ್ತೆ. ಬನ್ನಿ ಹಾಗಾದರೆ ರಾತ್ರಿಯನ್ನೇ ಕಾಣದ ಸೂರ್ಯನ ಕಣ್ಣ ಮುಚ್ಚಾಲೆ ಆಟವನ್ನು ನೋಡುವ ಆ ದೇಶಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಲಾಸ್ಕಾ. ಲಾಸ್ಕಾ ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಒಂದು ದೊಡ್ಡ ರಾಜ್ಯ. ಅಸಲಿಗೆ ಈ ರಾಜ್ಯ ಮೂಲತಃ ಅಮೆರಿಕದಲ್ಲ, ಬದಲಾಗಿ ರಷ್ಯಾ ದೇಶದ ಭಾಗ. ಆದರೆ 1867 ಅಮೆರಿಕವು ರಷ್ಯಾ ದೇಶದಿಂದ ಈ ಭಾಗವನ್ನು ಖರೀದಿ ಮಾಡಿತು. ಈ ರಾಜ್ಯ ಪೂರ್ತಿ ಹಿಮದಿಂದಲೇ ಕೂಡಿರುತ್ತೆ. ಇಲ್ಲಿ ಪ್ರತಿ ವರ್ಷ ಮೇ 15 ತಾರೀಕಿನಿಂದ ಹಿಡಿದು ಜುಲೈ 15 ತಾರೀಕಿನವರೆಗೂ ರಾತ್ರಿ ಆಗೋದೇ ಇಲ್ಲ. ಇಲ್ಲಿ ಕೆಲ ಸಮಯದವರೆಗೆ ಸೂರ್ಯಾಸ್ತವಾಗುತ್ತೆ, ಆದರೆ ಕತ್ತಲಾಗೋಲ್ಲ. ಯಾಕಂದರೆ ಇಲ್ಲಿ ರಾತ್ರಿ 12:30 ಗಂಟೆಗೆ ಸೂರ್ಯಾಸ್ತವಾಗುತ್ತೆ, ಆದರೆ ಮತ್ತೆ ಕೇವಲ 15 ನಿಮಿಷಗಳಲ್ಲಿಯೇ ಸೂರ್ಯೋದಯವಾಗುತ್ತೆ. ಹಾಗಾಗಿ ಜಗತ್ತಿನ ಹಲವು ವಿಶೇಷತೆಗಳಿಂದ ಕೂಡಿದ ಪ್ರದೇಶಗಳಲ್ಲಿ ಲಾಸ್ಕಾ ಕೂಡ ಒಂದು ಅಂತ ಹೇಳ್ಬೋದು. ಎರಡನೆಯದಾಗಿ, ಜಗತ್ತಿನ ಅತಿ ದೊಡ್ಡ ದೇಶಗಳಲ್ಲಿ ಒಂದಾದ ಕೆನಡಾ ದೇಶದಲ್ಲಿಯೂ ಕೂಡ ಹೆಚ್ಚಿನ ಭಾಗ ಹಿಮದಿಂದಲೇ ಆವೃತವಾಗಿರುತ್ತೆ. ಈ ದೇಶದಲ್ಲಿ ಕೂಡ ಸೂರ್ಯನ ಕಣ್ಣ ಮುಚ್ಚಾಲೆ ಆಟ ನಡೆಯುತ್ತೆ. ಉತ್ತರ ಪಶ್ಚಿಮ ದಿಕ್ಕು ಅಂದರೆ ನೈಋತ್ಯ ದಿಕ್ಕಿನ ಕಡೆಗೆ ಬೇಸಿಗೆಯ ಸಮಯದಲ್ಲಿ ಬರೋಬ್ಬರಿ 21 ದಿನಗಳ ಕಾಲ ಸೂರ್ಯಾಸ್ತವೇ ಆಗೋಲ್ಲ. ದಿನದ 24 ಗಂಟೆಯೂ ಕೂಡ ಅಲ್ಲಿ ಬಿಸಿಲೇ ಇರುತ್ತೆ. ಮೂರನೆಯದಾಗಿ ಫಿನ್ಲ್ಯಾಂಡ್. ಈ ದೇಶದ ತುಂಬೆಲ್ಲ ಅತಿ ಹೆಚ್ಚು ಜರಿಗಳು ಕಾಣಿಸ್ಕೊಳ್ಳುತ್ತೆ. ಬೇಸಿಗೆ ಕಾಲದಲ್ಲಿ ಇಲ್ಲಿ ಸುತ್ತಾಡಲು ಪ್ರವಾಸ ಮಾಡಲು ಹೇಳಿ ಮಾಡಿಸಿದಂತಹ ಜಾಗ. ಬೇಸಿಗೆಯಲ್ಲಿ ಜಗತ್ತಿನ ಮೂಲೆ ಮೂಲೆಯಿಂದ ಜನರು ಪ್ರವಾಸಕ್ಕೆಂದು ಇಲ್ಲಿಗೆ ಹರಿದು ಬರ್ತಾರೆ. ಹಾಗೆಯೇ ಬೇಸಿಗೆಯಲ್ಲಿ ಈ ದೇಶಗಳಲ್ಲಿ 80 ದಿನಗಳವರೆಗೆ ಸೂರ್ಯ ಮುಳುಗೋದೇ ಇಲ್ಲ. ರಾತ್ರಿ ಸಮಯದಲ್ಲೂ ಕೂಡ ಇಲ್ಲಿ ಸೂರ್ಯನ ಕಿರಣಗಳು ಇದ್ದೇ ಇರುತ್ತೆ. ಈ ಕಾರಣದಿಂದ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ನಾಲ್ಕನೆಯದಾಗಿ ಐಸ್ಲ್ಯಾಂಡ್. ಯುರೋಪ್ನ ಉತ್ತರ ಭಾಗದ ಒಂದು ಸಣ್ಣ ದೇಶ ಅಂತಲೇ ಹೇಳ್ಬೋದು. ಯುರೋಪ್ನ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶವೂ ಕೂಡ ಇದಾಗಿದೆ. ಇದು ಕೂಡ ಹಿಮ ಬೀಳುವ ದೇಶವಾಗಿದೆ. ಇಲ್ಲಿಯೂ ಕೂಡ ಮೇ 15 ಜುಲೈ ಅಂತ್ಯದವರೆಗೆ ಸೂರ್ಯ ಮುಳುಗೋದೇ ಇಲ್ಲ. ವಿಶ್ವದ ಮೂಲೆ ಮೂಲೆಯಿಂದ ಜನ ಇಲ್ಲಿಗೆ ಪ್ರವಾಸಕ್ಕೆ ಅಂತಲೇ ಬರ್ತಾರೆ. ಐದನೆಯದಾಗಿ ನಾರ್ವೆ. ಅಂಟಾರ್ಟಿಕಾ ವೃತ್ತದ ಮಧ್ಯದಲ್ಲಿ ಬರುವ ಕಾರಣದಿಂದಾಗಿ ಮಧ್ಯರಾತ್ರಿಯ ದೇಶವೆಂದು ಕರೆಸಿಕೊಳ್ಳುವ ಈ ದೇಶ ಜಗತ್ತಿನ ಅತಿ ಸುಂದರ ದೇಶಗಳಲ್ಲಿ ಒಂದಾಗಿದೆ. ಈ ದೇಶದ ವಿಶೇಷತೆ ಅಂದರೆ ಮೇ ತಿಂಗಳ ಶುರುವಿನಿಂದ ಹಿಡಿದು ಜುಲೈ ಅಂತ್ಯದವರೆಗೆ ಅಂದರೆ ಬರೋಬ್ಬರಿ 90 ದಿನಗಳವರೆಗೆ ಸೂರ್ಯ ಪೂರ್ಣ ಪ್ರಮಾಣದಲ್ಲಿ ಬರೋದಿಲ್ಲ, ಹಾಗೂ ಪೂರ್ಣ ಪ್ರಮಾಣದಲ್ಲಿ ಮುಳುಗುವುದು ಇಲ್ಲ. ಯಾವಾಗಲೂ ಇಲ್ಲಿ ಸಂಜೆಯ ವಾತಾವರಣವೇ ಇರುತ್ತೆ, ಹಾಗೂ 90 ದಿನಗಳವರೆಗೆ ವಾತಾವರಣದಲ್ಲಿ ಯಾವುದೇ ಬದಲಾವಣೆ ಕೂಡ ಇರೋಲ್ಲ. ಆರನೆಯದಾಗಿ ಸ್ವೀಡನ್. ಜಗತ್ತಿನ ಮತ್ತೊಂದು ಸುಂದರ ದೇಶಗಳಲ್ಲೊಂದಾದ ಸ್ವೀಡನ್ ದೇಶದಲ್ಲಿ ಮೇ ತಿಂಗಳಿನಿಂದ ಆಗಸ್ಟ್ 20 ತಾರೀಕಿನವರೆಗೂ ಸೂರ್ಯ ಮುಳುಗೋದೇ ಇಲ್ಲ. ವೀಕ್ಷಕರೇ, ಈ ದೇಶಗಳಲ್ಲಿ ಸೂರ್ಯ ಮುಳುಗದೇ ಇರೋದಕ್ಕೆ ವೈಜ್ಞಾನಿಕ ಕಾರಣ ನಿಮಗೆಲ್ಲ ತಿಳಿದೇ ಇದೆ ಅಲ್ವಾ? ನಾವು ವಾಸಿಸುವ ಭೂಮಿ ದುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಸುತ್ತುತ್ತದೆ.
24 ಗಂಟೆಗಳಲ್ಲಿಯೂ ಭೂಮಿಯು ತನ್ನ ಒಂದು ಸುತ್ತ ಸುತ್ತುತ್ತೆ. ಹಾಗೆ ಸೂರ್ಯನ ಕಿರಣಗಳು ಭೂಮಿಯ ಮುಂಭಾಗಕ್ಕೆ ಬೀಳೋದ್ರಿಂದ ಜಗತ್ತಿನಲ್ಲಿ ಪ್ರತಿ ಭಾಗಕ್ಕೂ ಸರಿಯಾಗಿ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಆಗುತ್ತೆ. ಆದರೆ ಭೂಮಿ ಪೂರ್ಣ ಪ್ರಮಾಣದಲ್ಲಿ ಗೋಲಾಕಾರದಲ್ಲಿ ಇಲ್ಲ. ಉತ್ತರ ಭಾಗದಲ್ಲಿ ಭೂಮಿ 23.5 ಸೆಂಟಿಮೀಟರ್ ಭೂಮಿಯ ಉಪ್ಪಿದ ಭಾಗದಲ್ಲಿ ಬರೋದ್ರಿಂದ ಉಬ್ಬಾಗಿದೆ. ಇಲ್ಲಿ ನಾವು ಹೇಳಿರುವ 6 ದೇಶಗಳು ಈ ಉಪ್ಪಿನ ಪ್ರದೇಶಗಳಲ್ಲಿ ಬರೋದ್ರಿಂದ ಇಲ್ಲಿ ಈ 2 ತಿಂಗಳುಗಳಲ್ಲಿ ಸದಾ ಸೂರ್ಯನ ಕಿರಣಗಳು ಇರುತ್ತೆ. ಹಾಗೂ ಇದರ ವಿರುದ್ಧದ ದಿಕ್ಕು ಅಂದರೆ ದಕ್ಷಿಣ ಗೋಲಾರ್ಧದಲ್ಲಿ ಬರುವ ದೇಶಗಳಲ್ಲಿ ಸೂರ್ಯ ಬರುವುದೇ ಇಲ್ಲ. ಇದು ಈ ಸೂರ್ಯನ ಕಣ್ಣಾಮುಚ್ಚಾಲೆ ಆಟಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ, ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.